ಇಲ್ಲ ನನಗೆ ಮಾತಾಡೋಕೆ ಸ್ವಲ್ಪ ಮಾತು ಚೆನ್ನಾಗಿ ಬರಲ್ಲ ನನಗೆ. ಕ್ಯಾಮ್ರಾ ಹಿಂದೆ ಮಾತಾಡೋ ಅಭ್ಯಾಸ, ಪೇಪರ್ ಮೇಲೆ ಮಾತಾಡೋ ಅಭ್ಯಾಸ, ಆರ್ಟಿಸ್ಟ್ ಹತ್ರ ಮಾತಾಡಿಸೋ ಅಭ್ಯಾಸ. ಕ್ಷಮಿಸಿ, ನನ್ನ ಮಾತು ಸ್ವಲ್ಪ ಸ್ಪಷ್ಟವಾಗಿಲ್ಲದೆ ಇದ್ದರೆ ಭಯ ಅಂದರೆ ಈ ಥರ ಸ್ಟೇಜ್ಗಳೆಲ್ಲ ನನಗೆ, ಅದಕ್ಕೆ ನಾನು ಹೋಗಲ್ಲ. ಶಿವಮಣಿ ಸರ್ಗೆ ಇಲ್ಲ ಅನ್ನೋಕ್ಕಾಗದೆ ಬಂದೆ. ಇಂಥವರೆಲ್ಲ ಮಾತಾಡಿದ ಮೇಲೆ ಈಗ ಬಿಟ್ಟರೆ ಬ್ಯಾಚು ಆವಾಗಲೇ ಶಿವಮಣಿ ಸರ್ ಹೇಳ್ತಿದ್ರು, ಅವರು ಅವ್ರ ಹೆಸರು ಜೊತೆ ಊರ ಹೆಸರು ಹೇಳ್ತಾ ಇಡೀ ಕರ್ನಾಟಕನೇ ಇದೆ, ಪ್ರತಿ ಕರ್ನಾಟಕದ ಪ್ರತಿ ಜಿಲ್ಲೆಯಿಂದನೂ ಇದ್ದಾರೆ ಅಂತ ಖುಷಿ ಆಗುತ್ತೆ. ನಮ್ಮೂರು ಕೋಲಾರ, ಕೋಲಾರದ ಯಾರು ಎರಡು ಹೆಸರು ಹೇಳಿದ್ರು, ನಮ್ಮೂರು ಹುಡುಗರು ಇದ್ದಾರೆ ಅಂತ ಖುಷಿ ಆಯಿತು. ಥ್ಯಾಂಕ್ ಯು. ಈಗ ಎಲ್ಲ ಎಲ್ಲರೂ ಎನರ್ಜಿ ಹೆಂಗಿತ್ತು ಅಂದರೆ ಬಿಟ್ಟರೆ ಒಬ್ಬೊಬ್ಬನು ಒಂದು KGF, ಒಂದು ಸಂಜು ಎಟ್ಸ್ ಗೀತಾ ಪಾರ್ಟ್ 2 ಪಾರ್ಟ್ 3 ಕಾಂತಾರ ಬಿಟ್ಟರೆ ನುಗ್ಗಿ ಹಂಗೆ ಚಚ್ಚಿ ಬಿಸಾಕೋಣ ಅನ್ನೋ ಥರ ಜೋಶ್ ಅಲ್ಲ ಗುಡ್. ಆ ಜೋಶ್ ಹಂಗೆ ಇರಲಿ, ಅದೇ ಜೋಶಲ್ಲಿ ನುಗ್ಗಿ ಯಾವುದು ಅಸಾಧ್ಯ ಅಲ್ಲ, ಪ್ರತಿಯೊಂದು ಎವ್ರಿಥಿಂಗ್ ಇಸ್ ಪಾಸಿ, ಪ್ರತಿಯೊಂದು ಸಾಧ್ಯನೇ. ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಯಾರ ಕೈಲೂ ಆಗಲ್ಲ ರೀ. ಹಾಂ, ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಯಾರ ಕೈಲಿ ಆಗಿಲ್ಲ. ಹೀರೋಯಿನ್ ಆಗಬೇಕಾದ್ರೆ, ಹೀರೋಯಿನ್ ಆಗಬೇಕಾದ್ರೆ ಭಾವನಾ ಅವ್ರ ಥರ ಅಂದವಾಗೇ ಹುಟ್ಟಬೇಕು ಅಂತಿಲ್ಲ. ಅಭಿನಯ ಇದ್ದರೂ ಸಾಕು, ಅವ್ರ ಅದೃಷ್ಟ ಅಂದದ ಜೊತೆಗೆ ಅಭಿನಯ ಜೊತೆಗೆ ಅಂದನೂ ಸೇರಿಬಿಟ್ಬಿಟ್ಟಿದ್ದಾರೆ ಅವ್ರು ನೋಡಿ. ಅವರು ಅದು ಫ್ಯಾಂಟಾಸ್ಟಿಕ್ ಆ್ಯಕ್ಟ್ರೆಸ್ ಆ್ಯಂಡ್ ಸುಂದರಿ ಬಿಡಿ, ನಮಗೆ ಅವ್ರ ಸಿನಿಮಾಗಳನ್ನು ನೋಡುವಾಗ ಹಾ ಅಂತಲ್ಲ ಅನಿಸೋಷ್ಟು ಸುಂದರಿ. ಆ್ಯಂಡ್ ಕಿಟಪ್ಪ ಆ್ಯಂಡ್ಸಮ್, ಓಕೆ, ಕಿಟಪ್ನಷ್ಟು ಆ್ಯಂಡ್ಸಮ್ಮಾಗೇ ಇರಬೇಕು ಅಂತಿಲ್ಲ ಆ್ಯಕ್ಟರ್ ಆಗಬೇಕಾದ್ರೆ. ಎಲ್ರಿಗೂ ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ, ತುಂಬ ಜನ ಬರ್ತಾರೆ, ಸರ್ ನಾನು ನೋಡೋಕೆ ಚೆನ್ನಾಗಿಲ್ವಲ್ಲ, ನಾನು ನೋಡೋಕೆ ಚೆನ್ನಾಗಿಲ್ವಲ್ಲ ಅಂತಿರ್ತಾರೆ. ನೀವು ಚೆನ್ನಾಗಿದ್ದೀರೋ ಇಲ್ಲೋ ಅಲ್ಲ, ನಿಮ್ಮ ಆ್ಯಕ್ಟಿಂಗ್ ಚೆನ್ನಾಗಿದೆಯಾ, ನಿಮ್ಮ ಅಭಿನಯ ಚೆನ್ನಾಗಿದೆಯಾ. ಫಸ್ಟು ನಾನು ಚೆನ್ನಾಗಿಲ್ಲ ಅನ್ನೋ ಗಿಲ್ಟನ್ನು ಕಿತ್ತು ಬಿಸಾಕಿ ಡಸ್ಟ್ಬಿನ್ಗೆ ಫುಟ್ಬಾಲ್ ಥರ ಹೊಡಿಲಿ ಒದಿರಿ, ಒದ್ರೆ 2 ಕಿಲೋಮೀಟರ್ ದೂರ ಹೋಗಬೇಕು ಆ ಗಿಲ್ಟ್ ಅನ್ನೋದು. ಓಕೆನಾ, ಕಾನ್ಫಿಡೆಂಟಾಗಿ ಬನ್ನಿರಿ. ನೀವು ನಿಮಗೆ ನಿಮ್ಮ ಬಗ್ಗೆ ನೀವು ಚೆನ್ನಾಗಿಲ್ಲ ಅಂದ್ಕೊಂಬಿಟ್ರೆ ಇನ್ನು ನೋಡೋರಿಗೆ, ಡೈರೆಕ್ಟ್ರಿಗೆ, ಜನಕ್ಕೆ ನೀವು ಚೆನ್ನಾಗಿದ್ದೀರಾ ಅಲ್ಲ, ನಿಮ್ಮ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಷ್ಟೇ ಇಂಪಾರ್ಟೆಂಟು. ಇಲ್ಲ ನಾನೇ ಪಾಠ ಕರೀರ್ ಆಗ್ತಿದ್ರೆ ಬರೀ ಕಿಟಪ್ಪ ಥರ ಇರೋಗ್ಲಾಗ್ತಿದ್ರು, ಬರೀ ಅಂದವಾಗಿರೋ ಆಗಬೇಕಾದ್ರೆ ಇಡೀ ಭಾವನವ್ರ ಥರನೇ ಹೀರೋಯಿನ್ಗಳಾಗ್ತಿದ್ರು. ಬೇರೆ ನಿಮಗೂ ಆ್ಯಕ್ಟಿಂಗ್ ಚೆನ್ನಾಗಿದ್ರೆ ನೀವುಗಳು ಬರ್ಬೋದು ಅಂತ. ಓಕೆ, ಯಾರೂ ಇಂಜರಿಕೆ ಬೇಡ. ಆ್ಯಂಡ್ ಹೋಗೋ ದಾರಿ, ನಂಗೆ ತುಂಬ ಜನ ಈ ಥರ ಸ್ಟೂಡೆಂಟ್ಸ್ ಬರೋದು, ಸರ್ ನಾವು ಯಾವ ದಾರಿಯಲ್ಲಿ ಹೋಗಬೇಕು, ಹೆಂಗೆ ಗೊತ್ತಾಗಬೇಕು, ನಮ್ಗೆ ದಾರಿ ಗೊತ್ತಾಗಲ್ಲ. ಹುಡ್ಕೋಬೇಕಷ್ಟೆ, ಅಂದರೆ ಸ್ಟ್ರಗಲ್ ಇರುತ್ತೆ, ಹೋಗ್ತಾ ದಾರಿಯಲ್ಲಿ ಒಂದು ಡಿಸ್ಟರ್ಬ್ ಆಗ್ತಿರುತ್ತೆ, ಡೈವರ್ಷನ್ಸ್ ಹೋಗ್ತಿರುತ್ತೆ, ಅದನ್ನೆಲ್ಲ ಏನು ಡಿಸ್ಟರ್ಬ್ ಆಗದೆ ಫೋಕಸ್ಡ್ ಆಗಿ ಮುಗಿದ್ರೆ, ನಿಮ್ಮಲ್ಲೂ ಯಾರು ನಿಮ್ಮಲ್ಲೂ ಸೂಪರ್ ಸ್ಟಾರ್ಗಿದ್ದಾರೆ, ನಿಮ್ಮಲ್ಲೂ ದೊಡ್ಡ ದೊಡ್ಡ ಹೀರೋಯಿನ್ಗಿದ್ದಾರೆ, ಅದು ನೀವು ಗುರುಸ್ಕೋಬೇಕಷ್ಟೆ. ಇಲ್ಲಿ ಯಾರು ಬಂದು ಸೂಪರ್ ಸ್ಟಾರ್ಗೆ ಮಾಡಲ್ಲ, ನೀವು ನಿಮ್ಮ ಪ್ರಯತ್ನಕ್ಕಿಂತ ಸೂಪರ್ ಸ್ಟಾರ್ಗಳು ಆಗ್ತೀರಷ್ಟೇ. ಪ್ರತಿಯೊಬ್ಬರಿಗೂ ಆ ಶಕ್ತಿ ಇದ್ದೇ ಇರುತ್ತೆ. ಹೋಗೋ ಈಗ ನೀವು ಜರ್ನಿಯಲ್ಲಿ ನೀವು ಹೋಗೋ ದಾರಿ ಕರೆಕ್ಟಾಗಿ ಇದೆಯಾ ನೋಡ್ಕೊಳ್ಳಿ ಅಷ್ಟೇ. ದಾರಿ ಹೆಂಗೆ ಗೊತ್ತಾಗುತ್ತೆ, ಅದು ನೀವು ಹುಡುಕೋಬೇಕು. ಅಂದರೆ ಬದುಕನ್ನು ಹೇಳ್ಕೊಡ್ಬೋದು ಹಿಂಗೆ ಬದುಕು ಅಂತ, ಭಾವನೆನ ಹೇಳ್ಕೊಡೋಕ್ಕಾಗಲ್ಲವಾ. ಅಂದರೆ ಕಸ ಗುಡಿಸು ಅಂತ ಹೇಳ್ಕೊಡ್ಬೋದು, ಆ ಗುಡಿಸ್ಬೇಕು ಅನ್ನೋ ಮನಸ್ಥಿತಿನ ತುಂಬೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಹೆಂಗಂದರೆ ಸಂಸ್ಕೃತಿ ಆ್ಯಂಡ್ ಸಂಸ್ಕಾರ ಇದ್ದಂಗೆ. ಸಂಸ್ಕೃತಿ ನಾವು ಅದು ಸಂಸ್ಕೃತಿ ಅಂದ್ಕೊಂಡು ಅಂದಿರೋದು ನಾವೇನು ನಡ್ಕೊಂಬಂದಿರೋದು ಸಂಸ್ಕೃತಿ, ಸಂಸ್ಕಾರ ಅನ್ನೋದು ಪಡ್ಕೊಂಬಂದಿರೋದು. ಈ ಸಂಸ್ಕಾರ ಇಲ್ಲದೆ ಇದ್ದರೆ ಸಂಸ್ಕೃತಿಗೆ ಬೆಲೆನೇ ಇಲ್ಲ. ಹೆಂಗೆಂದರೆ ಈಗ ಸಿಗ್ನಲ್ ರೆಡ್ ಬಿದ್ದರೆ ನಿಲ್ಲಿಸ್ಬೇಕು ಗಾಡಿನ ಅನ್ನೋದು ಸಂಸ್ಕೃತಿ ಅಲ್ವಾ. ನಿಲ್ಲಿಸೋದು ಸಂಸ್ಕಾರ, ನಾನು ನಿಲ್ಲಿಸಲ್ಲ ಬಿಡು ಅಂತ ಹೋಗೋದು ಸಂಸ್ಕಾರ ಏನು ಅವನು, ಅರ್ಥ ಆಗ್ತಿದೆಯಾ. ನಮಗೆ ಸಂಸ್ಕಾರ ಇಲ್ಲದಿದ್ರೆ ಇರೋ ಸಂಸ್ಕೃತಿ ವೇಷ್ಟೇ. ಸಂಸ್ಕಾರ ಬೆಳೆಸ್ಕೊಳ್ಳಿ ಜೀವನದಲ್ಲಿ, ಹಾರ್ಡ್ ವರ್ಕ್ ಇರಲಿ, ಓಕೆ, ಆ ನಿಟ್ಟಲ್ಲಿ ಮುನ್ನುಗ್ಗಿ ಯಾವುದು ಅಸಾಧ್ಯವಲ್ಲ. ತೆಲುಗು ಒಬ್ಬ ರೈಟ್ರು ಸಿರಿವೆನ್ನೆಲ ಸೀತಾರಾಮ ಶಾಸ್ತ್ರಿ ಅಂತ ಒಂದು ಲೈನ್ ಬರೀತಾರೆ, ನಾನು ಹೆಂಗೆ ಏನು ಮಾಡೋದು ಏನು ಮಾಡೋದು ಅಂತ ಏನಂದಾಗ ತೆಲುಗಲ್ಲಿ ಒಂದು ಲೈನ್, ಒಂದು ಸಾಂಗು ಅದ್ಭುತವಾಗಿದೆ. ಒಂದು ಲೈನ್ ಬರೀತಾರೆ, ಅದು ಕನ್ನಡದಲ್ಲಿ ಅಂದರೆ, ದೇಹ ಇದೆ ಪ್ರಾಣ ಇದೆ, ನನಗೆ ಯಾರು ಇಲ್ಲ ಅಂತಾರಲ್ಲ, ಅಂದರೆ ನನಗ್ಯಾರು ಸಪೋರ್ಟ್ ಇಲ್ಲ, ದೇಹ ಇದೆ ಪ್ರಾಣ ಇದೆ ರಕ್ತ ಇದೆ ಅದರಲ್ಲೊಂದು ಸತ್ವ ಇದೆ, ಅದಕ್ಕಿಂತ ಸೈನ್ಯ ಬೇಕಾ ಅಂತ ಬರೀತಾನೆ. ಅಂದರೆ ನಿನ್ನಲ್ಲಿ ನಿನ್ನ ದೇಹ ಇದೆ, ಅದರಲ್ಲಿ ಪ್ರಾಣ ಇದೆ, ರಕ್ತನೂ ಇದೆ, ಆ ರಕ್ತದಲ್ಲಿ ಒಂದು ಸತ್ವ ಇದೆ, ಇದಕ್ಕಿಂತ ಏನೋ ಸೈನ್ಯ ಬೇಕೋ, ಹೋಗೋ ನುಗ್ಗು ಅಂತಾನೆ. ಅಂದರೆ ನಿಮಗೆ ನಿಮಗೆ ನೀವೇ ಸೈನ್ಯ, ನಿಮಗೆ ನೀವೇ ಗಾಡ್ ಫಾದರು, ನಿಮಗೆ ನೀವೇ ದಾರಿದೀಪ. ಯಾರು ನಿಮಗೆ ನೀವೇ ದಾರಿದೀಪ, ನಿನಗೆ ನಾನೇ ಗಾಡ್ ಫಾದರು ಅಂತ ನುಗ್ತಾನೋ
ಅವನು ಯಾವತ್ತೂ ಜೀವನದಲ್ಲಿ ಹಿಂತಿರುಗಲ್ಲ, ಒಂದಲ್ಲ ಒಂದು ದಿವಸ ಸಕ್ಸಸ್ ಆಗೇ ಆಗ್ತಾನೆ. ಅದಕ್ಕೆ ಎಕ್ಸಾಂಪಲ್ಸು ಇವರೆಲ್ಲ ಏನು ಭಾವನವ್ರಿಗೇನು ಅಂದರೆ ಯಾರ್ದೋ ಬ್ಯಾಕ್ ಡ್ರಾಪ್ ಇತ್ತು, ಬ್ಯಾಕ್ಗ್ರೌಂಡ್ ಏನು ಇರಲಿಲ್ಲ. ಅವರು ಯಾಕೆ ಅವ್ರನ್ನ ರೆಬಲ್ ಲೇಡಿ ಅಂತಾರೆ ಇಂಡಸ್ಟ್ರೀಲಿ ಅಂದರೆ, ಏನೂ ಇಲ್ಲದೆ ಒಬ್ಬ ಒಂದು ಹುಡುಗಿ ಇಂಥ ಸುಂದರಿ ಬಂದು ಅಂದರೆ ಹಿಂದಿವರೆಗೂ ಕನ್ನಡದ ಹುಡುಗಿ ಅಷ್ಟು ಬೇಗ ರೀಚ್ ಆಗಿದ್ದು ಫಸ್ಟ್ ಹುಡುಗಿ ಇವರೇ ಅನಿಸುತ್ತೆ. ಅಂದರೆ ನಮ್ಮ ಡ್ರೀಮ್ ಗರ್ಲ್, ಕನ್ನಡದ ಡ್ರೀಮ್ ಗರ್ಲ್ ಅಂದರೆ ಅವ್ರು ಯಾರೂ ಇಲ್ಲದೆ ಅವರೊಬ್ಬರು ಏಕಾಂಗಿಯಾಗಿ ನುಗ್ಗಿ ಸಾಧಿಸಿರೋದು. ಕಿಟ್ಟಪ್ಪನ ಸಾಧಿಸಿ, ಕಿಟ್ಟಪ್ಪ ಶ್ರೀನಗರದಲ್ಲಿ ಕಿಟ್ಟಪ್ಪನಿಗೆ ಯಾರೋ ಬಂದು ಹಂಗೆ. ಅದಾದಮೇಲೆ ರವಿ ಬೆಳಗೆರೆ ಅಂತ ಕೋಟ್ಯಾಧೀಶ್ವರ ಮಾವ ಬಂದರು, 100,000,000,000 ಕೊಟ್ಟರು, ಅದು ಬೇರೆ ಪ್ರಶ್ನೆ, ದುಡ್ಡಿದೆ. ಅವ್ರು ಯಾಕೆ ಹೆಣ್ಣು ಕೊಟ್ಟರು? ಕಿಟ್ಟಪ್ಪನ ಸ್ಮಾರ್ಟು, ಹ್ಯಾಂಡ್ಸಮ್ ಆಗಿದ್ದಾನೆ, ಸಿನಿಮಾ ಹೀರೋ ಅಂತ ಹೆಣ್ಣು ಕೊಟ್ಟರು, ಇಲ್ಲ ಅವರೆಲ್ಲಿ ಕೊಡ್ತಿದ್ರು ಅಲ್ವಾ? ಕಿಟ್ಟಪ್ಪನ ಶ್ರಮದಿಂದ ಸಾಧನೆಯಿಂದ ಆ ಮಟ್ಟಕ್ಕೆ ದೊಡ್ಡ ಇರೋ. ಹಾಂ, ಓಕೆ ಓಕೆ, ಥ್ಯಾಂಕ್ ಯು ಶಿವಮಣಿ ಸರ್. ನಿಮ್ಮಂತಾರೆ ಅಂದರೆ ಮಾಲೂರು ಸರ್ ನಿಮಗೆ ಅಂದರೆ ಎಲ್ಲರೂ ಅವರು ಅವ್ರ ಬ್ಯುಸಿಯಲ್ಲಿ ಅವ್ರ ಬದುಕು, ನಾನೆಷ್ಟು ಸಂಪಾದನೆ ಮಾಡಿದೆ, ನಾನೆಷ್ಟು ಅಕೌಂಟಲ್ಲಿ ಇಟ್ಕೊಂಡೆ, ನಾನೆಷ್ಟು ಬಿಲ್ಡಿಂಗ್ ಕೊಟ್ಟಿದೆ ಅನ್ನೋ ಸ್ವಾರ್ಥದ ಬದುಕಿನ ಹೋರಾಟಗಳ ನಡುವೆ ನಿಸ್ವಾರ್ಥದಿಂದ ಒಂದು ಅಕಾಡೆಮಿ ಮಾಡಿ ನಿಮ್ಮ ಅಂತ ಆಸಕ್ತರಿಗೆ ಒಂದು ಒಂದು ವೇದಿಕೆ ಮಾಡಿಕೊಟ್ಟು, ಅಂದರೆ ಕಲಿಯೋಕ್ಕೆ ಒಂದು ವೇದಿಕೆ ಮಾಡಿಕೊಟ್ಟು ಅಂದರೆ ಇಲ್ಲಿ ನಿಮ್ಮ ಥಿಯೇಟ್ರ್ ಆಲ್ಮೋಸ್ಟ್ ಥಿಯೇಟ್ರದಲ್ಲಿ ಮಾಡ್ದಂಗೆ ಐತೆ ನಾಟಕ, ನೀವು ಹಂಗೆ ಮಾಡಿಸಿದ್ದಾರೆ. ನಾಟಕದ ಒಂದು ಪ್ಲಸ್ ಏನಂದರೆ, ಈ ಸಿನಿಮಾದಲ್ಲಿ ಕ್ಲೋಸಪ್ ಇಟ್ಬಿಟ್ಟು ಸೀರಿಯಲಲ್ಲಿ ಇಷ್ಟೇ ಮಾಡು ಅಂತೀವಿ, ನಾಟಕದಲ್ಲಿ ನಿಮ್ಮ ಅಂದರೆ ನಿಮ್ಮ ದೇಹದ ಪ್ರತಿ ಭಾಗದಲ್ಲೂ ಆ್ಯಕ್ಟ್ ಮಾಡಿಸ್ತಾರೆ, ಪ್ರತಿ ಭಾಗದಲ್ಲೂ. ನೋಡಿದ್ರ ಹಾಂ, ಆರ್ಟಿಸ್ಟ್ ಕೆಲ್ಸಕ್ಕೆ ಹಾಕೋಬಾರ್ದು ಅನ್ನೋದು ಅದಕ್ಕೆ. ಓಕೆ, ಸೀರಿಯಲ್ ಅದು ಹಂಗೆ ಇರುತ್ತೆ. ಅಂದರೆ ನನ್ನ ಮಾತನ್ನೇ ಮರೆಸ್ಬಿಟ್ಟು ಡೈವರ್ಟ್ ಮಾಡಿಸ್ಬಿಟ್ರಲ್ಲ. ಓಕೆ, ಅಂದರೆ ನಿಮ್ಮ ಆ್ಯಕ್ಟಿಂಗ್ಗೆ ಅಂದರೆ ಥಿಯೇಟ್ರ್ ಪ್ರಾಕ್ಟೀಸ್ ಮಾಡಿ, ಯಾರು ನಿಲ್ಲಬೇಡಿ ಅಂತ. ಥಿಯೇಟ್ರ್ ಇವಾಗ ಪ್ರಾಕ್ಟೀಸ್, ಇವಾಗ ನೀವು ಅವಕಾಶಕ್ಕೆ ಅಲಿತೀರಿ, ಓಡ್ತೀರಿ, ಎಲ್ಲ ಹುಡುಕ್ತೀರಿ, ಜೊತೆಗೆ ಥಿಯೇಟ್ರಲ್ಲಿ ನಾಟಕಗಳು ಪ್ರಾಕ್ಟೀಸ್ ಮಾಡಿ, ನಿಮಗೆ ಪಕ್ವತೆ ಬರುತ್ತೆ. ಪಕ್ವತೆ ಇವಾಗ ನನಗೆ ಇಲ್ಲಿಂದ ಈಚೆ ಬಂದ ತಕ್ಷಣ ನಿಮಗೆ ಅವಕಾಶಗಳು ಸಡನ್ನಾಗಿ ಸಿಗಬೇಕು ಅನ್ನೋ ಆಗಲೇನ್ರ, ಹಣ್ಣು ಮಾಗಿದ ಮೇಲೆ ತಿನ್ನೋಕ್ಕೆ ರುಚಿ ಅಲ್ವಾ? ಅಲ್ವಾ, ಮಾಗಿ ಮಾಗಿ ಮಾಗಿದ್ರೆ ನೀವು ಮಾರ್ಕೆಟಲ್ಲಿದ್ದರೆ ಬರ್ತಾರೆ ಕ್ಯೂವಲ್ಲಿ, ಎಷ್ಟಪ್ಪ ಕೆ ಜಿ, ಎಷ್ಟಪ್ಪ ಕೆ ಜಿ ಅಂತಾರೆ. ಓಕೆನಾ, ಅವಾಗ ಹೇಳಿ 500 ರೂಪಾಯಿ, ಇನ್ನೊಬ್ಬ ಬಂದು 1,000 ರೂಪಾಯಿ ಹೇಳಿ ಅಲ್ವಾ. ಫಸ್ಟ್ ಮಾಗಿ ತಗೊಳ್ಳೋರು ಬಂದೇ ಬರ್ತಾರೆ. ಓಕೆನಾ, ಆಲ್ ದ ಬೆಸ್ಟ್ ಪ್ರತಿಯೊಬ್ಬರಿಗೂ. ದಯವಿಟ್ಟು ನನ್ನ ಆಫೀಸು ನಾಗರಬಾವಿಯಲ್ಲಿ ರಾಮ್ಜಿ ಟವರ್ಸ್ ಅಂತ ನೀವು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ, ಗೊತ್ತಲ್ಲ. ದಯವಿಟ್ಟು ಆಸಕ್ತಿ ನೀವು ಬನ್ನಿ, ಯಾರ್ಯಾರಿಗೆ ಅವಕಾಶ ಇರುತ್ತೋ, ಇವಾಗ ರನ್ನಿಂಗ್ ಶೋಸಲ್ಲಿ ಒಂದೆರಡು ಅವಕಾಶ ಇರ್ತವೆ, ಓಪನ್ ಆಗ್ತಿರ್ತವೆ. ಯಾರಿಗೆ ಸೂಟ್ ಆಗುತ್ತೋ, ಎಲ್ರಿಗೂ ಒಟ್ಟಿಗೆ ಆಗದೆ ಇದ್ರು ಯಾರ್ಯಾರು ಸೂಟ್ ಆಗ್ತಿರುತ್ತೋ ಎಲ್ಲರಿಗೂ ಅವಕಾಶ ಸಿಗುತ್ತೆ. ನನ್ನ ಕಡೆಯಿಂದ ಇಲ್ಲಿ ಬಂದಿದ್ದಕ್ಕೆ ಎಷ್ಟು ಸಾಧ್ಯನೋ ಒಂದು ಅಂದರೆ ಒಂದು ಅದರಲ್ಲಿ ಬೆಸ್ಟ್ ಒಂದು 2 ಮಂತ್ಸಲ್ಲೇ ನಿಮ್ಮ ಸ್ಟೂಡೆಂಟ್ಸ್ ಒಂದು 3 ಜನ ಸ್ಕ್ರೀನ್ ಮೇಲೆ ತೋರಿಸೋ, 3 ಮಂತ್ಸಲ್ಲಿ ಅಂತೂ ಆಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೇ ಬೇಕಿದ್ದು ಮಾತು ಒಂದು, ಇದಕ್ಕೆ ಮುಂಚೆ ಆಡಿದ್ದೆಲ್ಲ ವೇಸ್ಟ್, ಅದೇ ನೀವು ಯೋಚನೆ ಮಾಡಬೇಡಿ.